ಸೊ ಇದು ನಮ್ಮ ಫಸ್ಟ್ ಲೊಕೇಶನ್ ಹೋಟೆಲ್ ಮಯೂರ ರಿವರ್ ವ್ಯೂ. ಸೊ ಇಲ್ಲಿ ನಾವು ಲೊಕೇಶನ್ ನೋಡಿ ಹೆಂಗಿದೆ, ಜಾಗಗಳೇನಿದೆ, ಟ್ಯಾರಿಫ್ಸ್ ಏನಿದೆ, ಸೊ ಎಲ್ಲಾನು ಅಪ್ಡೇಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಫಸ್ಟ್ ಲೊಕೇಶನ್ ಶ್ರೀರಂಗಪಟ್ಟಣ. ಸೊ ಜಾಗ ಸಕತ್ತಾಗಿದೆ, ಸುಮಾರು ಲೊಕೇಶನ್ಸ್ಗಳಿದೆ ಶೂಟ್ ಮಾಡೋಕ್ಕೆ. ನಮ್ಮ ಹುಡುಗಂತೂ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಇನ್ನೂ ಜಾಗಗಳಿದೆ ನೋಡೋಣ. ತುಂಬ ವಿಂಟೇಜ್ ಕೈಂಡ್ ಆಫ್ ಸೆಟಪ್ಸ್ ಎಲ್ಲ ಇದೆ. ಸೊ ನಮ್ಮ ಶೂಟ್ಸ್ ಹೇಳಿ ಮಾಡಿಸ್ದಂಗೆ ಜಾಗಗಳಿದೆ. ಹೋಗಿ ಕಡೆ ನೋಡ್ಬೋದು. ಸೊ ಯಾರೋ ಬುದ್ಧಿವಂತರು ಅಡ್ವರ್ಟೈಸ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ, ವಿತ್ ನಂಬರು ಬೌಟಿಂಗ್. ಸೊ ಬೌಟಿಂಗ್ ಹೊಸ ಸ್ಪೆಲ್ಲಿಂಗು ಕೋಟಿಂಗ್ದು ಸಕದಾಗ ಅವರು ಆಲ್ರೆಡಿ ಪ್ರಮೋಷನ್ಸ್ ಶುರು ಮಾಡ್ಕೊಂಡಿದ್ದಾರೆ. ಅದು ಬುದ್ಧಿವಂತ ಲಕ್ಷಣ ಅಂತಂದರೆ. ಸೊ ಬೇರೆ ಬೇರೆ ಕಡೆ ಕೂಡ ನೋಡೋಣ, ಮುಂದಿನ ಜಾಗಗಳು ಕೂಡ ಹೋಗೋಣ. ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್. ಸೊ ಇದು ನಮ್ಮ ಫಸ್ಟ್ ಲೊಕೇಶನ್, ಮಯೂರ ರಿವರ್ ಲಾಡ್ಜ್. ಸಕತ್ತಾಗಿದೆ ಲೊಕೇಶನ್ ಶೂಟ್ಸ್ಗೆ, ಒಳ್ಳೆ ಡೆಸ್ಟಿನೇಷನ್ ಕೂಡ ಸಕತ್ತಾಗಿದೆ. ಸೊ ಇದು ಟ್ಯಾರಿಫ್ ಬಂದು 1000 rupees ಅಂತ ಹೇಳ್ತಾ ಇದ್ದಾರೆ, ಬಟ್ 4 hours ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಫುಲ್ ಡೇ ಕೊಡಬಹುದು. ಸೊ ಇದು ನಾವು ಫಸ್ಟ್ ಲೊಕೇಶನ್, ಇನ್ನೂ ಬೇರೆ ಬೇರೆ ಜಾಗಗಳನ್ನ ನೋಡೋಣ. ಲೆಟ್ಸ್ ಗೋ. ಸೊ ನಮ್ಮ ಮುಂದಿನ ಲೊಕೇಶನ್ಗೆ ಬಂದಿದ್ದೀವಿ, ಯಂಗ್ ಐಲ್ಯಾಂಡ್ ರೆಸಾರ್ಟ್. ಶ್ರೀರಂಗಪಟ್ಟಣದ ಇನ್ನೊಂದು ರೆಸಾರ್ಟ್ ಇದು. ಸೊ ಇದ್ರದ್ದು ಲೊಕೇಶನ್ಗಳು ಹೇಗಿದೆ, ಏನು ಕತೆ, ಇವ್ರ ಪ್ರೈಸಿಂಗ್ ಏನು ಅನ್ನೋ, ಸ್ವಲ್ಪ ಕಾಸ್ಟ್ಲಿ ಇದು ಕಂಪ್ಯಾರಿಟಿವ್ಲಿ, ಬಟ್ ಸ್ಟಿಲ್ ನೋಡೋಣ ಜಾಗಗಳು ಹೇಗಿದೆ, ಏನು ಕತೆ ಅಂತ. ಸೊ ಯಂಗ್ ಐಲ್ಯಾಂಡ್ ರೆಸಾರ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಲೊಕೇಶನ್ ಚೆಕ್ ಮಾಡ್ತಾ ಇದ್ದೀವಿ. ಯಂಗ್ ಐಲ್ಯಾಂಡ್ ರೆಸಾರ್ಟ್ನ ನೀವು ಪ್ರೀ ವೆಡ್ಡಿಂಗ್ ಏನಾದ್ರು ತಗೋಬೇಕು ಅಂತಂದರೆ, ಒಂದು ನಿಮ್ಮದೇ ಒಂದು ಪೆಟ್ರೋಲ್ ಬಂಕ್ ಓನರ್ ಆಗಿರಬೇಕು, ಇಲ್ಲ ಯಾವ್ದಾದ್ರು ರಾಜಕಾರಣಿ ಆಗಿರಬೇಕು. ಯಾಕಂದರೆ ಪರ್ ಅವರ್ 1,500 ಅಂತೆ ಗುರು, 1,500 ಕೊಟ್ಬಿಟ್ಟು ಯಾವನ್ ಫೋಟೋ ಶೂಟ್ ಮಾಡ್ಕೊತೀನಿ ಪರ್ ಅವರ್ ಅದೂ. ಅಯ್ಯೋ, ಡ್ರೆಸ್ ಚೇಂಜ್ ಮಾಡೋಕ್ಕೆ 1 hour ಹೊರಟೋಯ್ತದೆ, ಅದ್ರಲ್ಲಿ 1,500 ಕೊಟ್ಕೊಂಡು ಅಲ್ಲಿ ಮಯೂರಾದಲ್ಲಿ ಇಡೀ ಹೋಟ್ಲೇ ಬಿಡ್ತಾವನೆ, ಇಡೀ ದಿನಕ್ಕೆ 1,000 rupees. ಅಂತ ಏನು ಚೆನ್ನಾಗೂ ಇಲ್ಲ. ಸೊ ಇಲ್ಲೂ ಇದನ್ನ ಹಾಕ್ಬಿಟ್ಟಿದ್ದಾರೆ ರಿವರ್ಸ್ ಸೈಡ್ ಹೋಗೋಕ್ಕೆ, ಹೋಗಲಿ ಅಲೋವ್ ಇಲ್ಲ ಅಂತ ಅನ್ಕೋತೀನಿ. ಏನಂದ್ರೆ ಏನೂ ಇಲ್ಲ, ನಾರ್ಮಲಿ ಯಾವುದೋ ಒಂದು ರೆಸಾರ್ಟ್ಗೆ ಬಂದು ಶೂಟ್ ಮಾಡ್ದಂಗೆ ಅನಿಸುತ್ತೆ. ಇಂಟೀರಿಯರ್ಸ್ ಏನಿಲ್ಲ, ಎಕ್ಸ್ಟೀರಿಯರ್ಸ್ಗಳು ಕೆಲವು ಗ್ರೀನ್ ಗ್ರಾಸ್ ಇದೆ, ಅದು ಬಿಟ್ಟರೆ ಕಾರ್ ಅದು ಇದು ಆ ಥರ ಶೂಟಿಂಗ್ಸ್ ಇದೆ. ಇಲ್ಲೊಂದು ಸಣ್ಣ ರಿವರ್ ಇದೆ. ಸೊ 1,500 ಅಂದಿದ ತಕ್ಷಣ ಟೋನಿ, ನಿನ್ನ ಮೊದಲ ರಿಯಾಕ್ಷನ್? ಮಾರೋ ಮುಜ್ ಮಾರೋ ಮಾರೋ ಮುಜ್ ಮಾರೋ ಮಾರೋ ನೀ ಯೇ ಮಜಾಕ್ ಹೋ ರಹಾ ಹೈ ಏಕ್ ಸೆಕೆಂಡ್ ಯಾರ್ ಮಜಾಕ್ ಹೋ ರಹಾ ಹೈ ಅಯ್ಯೋ ಸುಮ್ನೆ ರಹನಾ ಬೇಡ ಅಲ್ಲೇ ಪಹಲೇ ಪಹಲೇ ಸುಮ್ನೆ ಮಾಡ್ಕೋಣಾ ಶಬಾಸ್ ಬೇಟಾ ಖತಮ್ ಬೈ ಬೈ ಟಾಟಾ ಗುಡ್ ಬೈ ಗಯಾ. ಸೊ ಪ್ರಾಬಬ್ಲಿ ಲೊಕೇಶನ್ ನಾವು ತಗೊಳ್ಳೋ ಡೌಟ್. ಸೊ ಇನ್ನೂ 2 ಲೊಕೇಶನ್ಗಳು ಪ್ಲಾನ್ ಇದೆ, ಹೆಚ್ ಎಂ ರೆಸಾರ್ಟ್ ಮತ್ತೆ ಕ್ಯೂಟ್ ವಿಲೇಜ್ ರೆಸಾರ್ಟ್ ಅಂತ. ಸೊ ಅದು ನಾವು ಕೂಡ ನೋಡೋಣ. ಸೊ ದಿಸ್ ಇಸ್ ಯಂಗ್ ಐಲ್ಯಾಂಡ್ ರೆಸಾರ್ಟ್ ಫಾರ್ ಯು. ಸೊ ನಿಮ್ಗೇನಾದ್ರು ತುಂಬ ದುಡ್ಡಿದ್ದು ಲಾಟ್ರಿ ಗಿಟ್ರಿ ಹೊಡೆದು ಇಲ್ಲಿ ಬಂದು ಖರ್ಚು ಮಾಡ್ಬೇಕಂತಿದ್ರೆ ಆರಾಮಾಗಿ ಬಂದು ಖರ್ಚು ಮಾಡ್ಬೋದು. ಸೊ ದ ಕ್ಯೂಟ್ ವಿಲೇಜ್ ರೆಸಾರ್ಟ್ ನಮ್ಮ ಮುಂದಿನ ಜಾಗ. ಇಲ್ಲಿ ಏನೇನು ಚಾರ್ಜ್ ಮಾಡ್ತಾರೋ ಏನು ಕತೆನೋ ನೋಡೋಣ. ದ ಕ್ಯೂಟ್ ವಿಲೇಜ್ ರೆಸಾರ್ಟ್ ಒಂಥರ ಜಾಗ ಕ್ಯೂಟಾಗೇ ಇದೆ, ಹೆಸರಿಗೆ ತಕ್ಕಂಗೆ ಕ್ಯೂಟ್ ಕ್ಯೂಟ್ ಆಗಿದೆ. ಸೊ ಲೊಕೇಶನ್ಸ್ಗಳು ಕೂಡ ಚೆನ್ನಾಗಿದೆ, ಆದರೆ ಏನು ಮಾಡೋದು, ಪ್ರೈಸಿಂಗ್ ಮಾತ್ರ ಚೆನ್ನಾಗಿಲ್ವೇ. 1 hourಗೆ 1,000 rupees ಅಂತೆ ಗುರು, ಏನು ಬೆಲೆನೇ ಇಲ್ವಾ ಫೋಟೋ ಶೂಟ್ಗೆ? ನಾವೇ ಒಂದು ಸೆಟ್ ಹಾಕೊಂಡು ಮಾಡ್ಬಿಡ್ಬೋದಲ್ಲ. ಸ್ನಾನನೂ ಮಾಡಿಸ್ತಾರೇನೆ ಇವರು ಸ್ಪ್ರಿಂಕ್ಲರಲ್ಲಿ. ಸೊ ಇದೆಲ್ಲ ಪೂರ್ತಿ ಜಾಗ ಪ್ರೀವೆಡ್ಗೆ, ಅಂತ ದೊಡ್ಡ ಪ್ರಾಪರ್ಟಿ ಏನಲ್ಲ ಇದು.
ಆಕ್ಚುಲಿ. ಸೊ ಇದು ಸ್ವಿಮ್ಮಿಂಗ್ ಪೂಲು, ಇಷ್ಟೇನೋ ಜಾಗ. ಕ್ಯೂಟ್ ರೆಸಾರ್ಟ್ ಇಂದ ಕ್ಯೂಟ್ ಆಗಿ ನಿರ್ಗಮಿಸ್ತಿದೀವಿ ಪ್ರೈಸ್ ನ ಕೇಳ್ಬಿಟ್ಟು. ಚಾಗ ಗುರು, ನಮ್ಮ ಮನೆ ಅಷ್ಟ ಅಗಲ ಆಯ್ತಲ್ಲ ಇದು, ಮನೇಲೆ ಮಾವನ್ ಮುಚ್ಚಿಡ್ನ. ನೆಕ್ಸ್ಟ್ ಡೆಸ್ಟಿನೇಷನ್ HM ರೆಸಾರ್ಟ್. ಸೊ HM ರೆಸಾರ್ಟಲ್ಲಿ ಇನ್ನೂ ನಮಗೆ ಪ್ರೈಸಿಂಗ್ ಹೇಳಿಲ್ಲ, ಜಾಗಗಳು ನೋಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಜಾಗ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಸಿಕ್ತದಲ್ಲಿ. ಅಂದರೆ ಪ್ರಾಪರ್ಟಿ ಅಂತ ಏನು ದುಡ್ದಿಲ್ಲ. ಸೊ ಒಂದು ಅಡ್ವಾಂಟೇಜ್ ಅಂದರೆ ಇಂಡೋರ್ ಕೂಡ ಮಾಡ್ಬೋದು. ಸೊ ಔಟ್ಡೋರ್ ಅಂತ ಹೇಳ್ಕೊಳಂಗೆ ಪ್ರೀವೆಡ್ಡಿಂಗ್ ಶೂಟ್ ಮಾಡೋಂಥ ಅಷ್ಟೊಂದು ಜಾಗಗಳಿಲ್ಲ. ವೆಲ್ಗಿಲ್ಲೆಲ್ಲ ಇಟ್ಟಿದ್ದಾರೆ ಏನೊಂಥರ ವಿಂಟೇಜ್ ಆಗಿ, ಇರೋದ್ರಲ್ಲಿ ಏನೋ ಮಾಡಿದ್ರು. ಬಟ್ ಇಂಡೋರ್ ಓಕೆ, ಚೆನ್ನಾಗಿದೆ ಇಂಡೋರ್. ಇಂಡೋರ್ ಅಲ್ಲಿ ಎಷ್ಟು ಫೋಟೋಸ್ ತೆಗಿಬೋದು, ಅಬ್ಬಾಬಾ ಆದ್ರೆ ಒಂದ್ ಎರಡು ಮೂರು. ಓ, ಪೂಲ್ ಸೈಡು ನಮ್ಮ ಕುಕ್ಕರಳ್ಳಿ ಕೆರೆ ನೀರಿದ್ದಂಗೈತೆ. No, God, please, no! No! So, once again, flop show. ಯಾಕಂದ್ರೆ 600 rupees ಪರ್ ಆರ್ ಅಂತೆ. ಸೊ ನಾವು ಆಗ್ಲೇ ನಿಮ್ಗೆ ಪ್ಲೇಸಸ್ ತೋರಿಸ್ತೀವಿ. ಅಂತ ಏನು ಅದ್ಭುತವಾದಂತ ಪ್ಲೇಸ್ ಅಲ್ವೇ ಅಲ್ಲ. ಪರ್ ಆರ್ 600, ರೂಮ್ಗೆ 3000 ಕೊಡಂತ ಪ್ಲೇಸ್ ಅಲ್ಲ. ಸೊ ಟೋನಿ ನೀವೇನಂತೀಯ? ಓಕೆ. ಸೊ ಇನ್ನೊಂದು ಸೆಟ್ ಜಾಗ ಇದೆ, ಪ್ರಾಬ್ಲಿ ಅದು ಈಗ ಎಕ್ಸಿಸ್ಟಿಂಗ್ ಇದೆಯಲ್ಲ ಅಂತ ಗೊತ್ತಿಲ್ಲ. ಬಟ್ ಹೌ ಅವರ್ ಪ್ರಯತ್ನ ಮಾಡೋದು ನಮ್ಮ ಜವಾಬ್ದಾರಿ. ಸೊ ಲೆಟ್ಸ್ ಗೋ. ಒಂದು ಅದ್ಭುತವಾದಂಥ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಪ್ರಾಬಬ್ಲಿ ಅವ್ರು ಹೇಳೋ ಪ್ರಕಾರ ಇದು ಅಷ್ಟು ಮೇಂಟೈನ್ ಮಾಡಿಲ್ಲ. ಸೊ ನಿಮ್ಗೇನಾದ್ರು ಶೂಟ್ ಮಾಡ್ಕೋತೀವಿ ಅಂದರೆ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಇದು ಪಾಲಳ್ಳಿಲಿ ಇರೋಂಥ ಜಾಗ, ಸುನಿಲ್ ಅಂತ ಇವ್ರ ಹೆಸರು. ಸೊ ಅವರು ಪ್ರೀವೆಡ್ಡಿಂಗ್ ಅಂತಲೇ ಈ ಒಂದು ಜಾಗನ ಮಾಡಿದ್ದಾರೆ. ಹಾಗೆ ಇರುತ್ತಾ ಏನು ಕತೆ ವಿಗ್ರಹ ಏನದು? ಆ್ಯಕ್ಚುಲಿ ಜಾಗ ಒಂಥರ ಚೆನ್ನಾಗಿದೆ. ಸೊ ಫುಲ್ ಫ್ಲೆಡ್ಜಲ್ಲಿ ಶೂಟ್ ಮಾಡೋಕ್ಕಾಗ್ದಿದ್ರೂ ಟ್ರೈ ಮಾಡ್ಬೋದು. ಏನಂತ ಹೇಳ್ತಾನೆ ಅಲ್ಲ, ಮಧ್ಯ ಒಂದು ಗ್ಯಾಪ್ ಬಂದು ಆ್ಯಕ್ಚುಲಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹುಷಾರಾಗಿ ಬರಬೇಕು, ಬಿದ್ದರೆ ನಾವು ಜವಾಬ್ದಾರಲ್ಲ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ಯೂಸ್ ಮಾಡ್ಕೋಬೋದು ಮಧ್ಯ ಸಂಜೆ. ಸೊ ಈವ್ನಿಂಗ್ ಯೂಸ್ ಮಾಡ್ಕೋಬೋದು ಅಂತ್ಯಾ ಟೋನಿ? ಮಾಡ್ಬೋದಲ್ಲ, ಚೆನ್ನಾಗಿದೆ. ಸೊ ಈವ್ನಿಂಗ್ಗೆ ಒಳ್ಳೆ ಬರುತ್ತೆ. ಅದೇ ಅಪ್ಪ ಹುಡುಗಿರನ್ನ ಕರ್ಕೊ ಬರ್ಬೇಕಾರೆ, ಸೊ ಒಂದು ಹಾರೇನು ಕರ್ಕೊಬೇಕು. ಹೌದು, ವೆರಿ ನೈಸ್ ಪ್ಲೇಸ್. ಬಟ್ ಮಳೆ, ಅವ್ರು ಹೇಳಿದ್ದೇನೆಂದ್ರೆ ಮಳೆ ಬಂದಿದ್ರಿಂದ ಸುಮಾರು ಜಾಗ ಹಾಳಾಗಿದೆ. ಯಾಕಂದ್ರೆ ಮಳೆ ಬಂದು ಆಮೇಲೆ ಮರಗಳೆಲ್ಲ ಬಿದ್ದು ಪ್ರಾಪರ್ಟಿ ಮೇಲೆ ಸುಮಾರು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಒಂಥರ ಓಲ್ಡ್ ಸ್ಟೈಲ್ ಒಂಥರ ಚೆನ್ನಾಗಿದೆ. ಸೊ ಜಾಗ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನಮಗಂತ ಇಷ್ಟ ಆಯಿತು. ಸೊ ಅನ್ಕೋತಿರ್ಬೋದು ಏನಪ್ಪ ಫ್ರೀ ಅಂದಿದ ತಕ್ಷಣ ಇಷ್ಟ ಆಯಿತು, ಕಮ್ಮಿ ಅಂದಿದ ತಕ್ಷಣ ಇಷ್ಟ ಆಯಿತು ಅಂತ.
ಬಡೂರ್ ಮಕ್ಳು ಗುರು, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಬಡೂರ್ ಮಕ್ಳು ಜುಗಾಡಾಗ ಮಾಡೇ ಮಾಡ್ಲೇಬೇಕು ನಾವು. ಸೊ ಟೋನಿ ಓಕೆ ಅಂತ ಸೂಪರ್ ಒಂದ್ ಶೂಟ್ ಮಾಡ್ಬೋದಲ್ಲ, ಮಾಡ್ಬೋದು ಒನ್ ಅವರ್. ಫೈನಲಿ ಶರ್ಮದ ಹಿಡನ್ ನೆಸ್ಟ್ ರೆಸಾರ್ಟ್ಗೆ ಬಂದಿದ್ದೀವಿ. ಇದು ಒಂದು ನೋಡೋಣ, ಹಿಂಗಿದೆ ಜಾಗ ಎಲ್ಲ, ಏನು ಕಾಸ್ಟ್ ಮಾಡ್ತಾರೆ ಅಂತ. ಇವ್ರ ಕಾಸ್ಟಿಂಗ್ ಕೇಳಿದ ಮೇಲೆ ಟೋನಿ ಎಕ್ಸ್ಪ್ರೆಷನ್ ಕೇಳೋಣ. ಸೊ ಒನ್ ಮೋರ್ ಡೌನ್, ಶರ್ಮದ ಹಿಡನ್ ರೆಸಾರ್ಟ್. ಸೊ ಇವರು ಹೇಳೋ ಪ್ರೈಸ್ ಪ್ರಕಾರ, ಐ ಮೀನ್ ದ ಪ್ರಾಪರ್ಟಿ ತುಂಬ ದೊಡ್ಡದಾಗಿದೆ, ಸುಮಾರು ಪ್ಲೇಸಸ್ಗಳಿದೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಇವರು ಹೇಳೋ ಪ್ರಕಾರ 3 hours ಟೆನ್ ತೌಸಂಡ್ ವಿತ್ ಒನ್ ರೂಮ್ ಅಂತ ಹೇಳ್ತಾರೆ. ಟೋನಿ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಚೆನ್ನಾಗಿದೆ ಬಟ್ ಅದೇ ಪ್ರೈಸಿಂಗ್ ಸ್ವಲ್ಪ ಹೈ ಅಂದರೆ ನಮ್ಮ ಎಲ್ಲ ಸ್ವಲ್ಪ ಹೈ ಆಗುತ್ತೆ ಅನ್ಸುತ್ತೆ. ಎಸ್. ಸೊ ಯಾ, ಅದು ಅದರ್ವೈಸ್ ಲೊಕೇಶನ್ ಬೇರೆ ಎಲ್ಲ ಕಂಪೇರ್ ಮಾಡಿ ಅವ್ರು ಕೊಡೋ ಪ್ರೈಸಿಂಗ್ಗಿಂತ ಇವ್ರು ಕೊಡೋ ಪ್ರೈಸಿಂಗ್ ವರ್ತ್ ಇದೆ, ಲೊಕೇಶನ್ ವೈಸ್ ವರ್ತ್ ಇದೆ. ಸೊ ನೋಡೋಣ ಟೋನಿ ಯಾವ್ದನ್ನ ಡಿಸೈಡ್ ಮಾಡ್ತಾನೆ ಅಂತ. ಸೊ ಯಾವ್ದನ್ನ ಡಿಸೈಡ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ, ಯಾವ್ದನ್ನ ಡಿಸೈಡ್ ಮಾಡ್ತೇನೆ ಅಂತ. ಪ್ರಾಬ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಶೂಟ್ಗೆ ಹೋಗ್ಬೇಕಾದ್ರೆ ಆ ವ್ಲಾಗಲ್ಲಿ ರಿವೀಲ್ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಸೊ ಆಲ್ ರೈಟ್, ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ ಆಗುತ್ತೆ. ಸೊ ಇನ್ನು ಯಾವುದೇ ಲೊಕೇಶನ್ಸ್ಗೂ ನಾವು ಹೋಗಲ್ಲ. ಸೊ ಹೆಂಗಿತ್ತು ಇವತ್ತು ಇಡೀ ದಿನ ಟೋನಿ? ಹಾಂ ಓಕೆ. ಸೊ ಫೈನಲಿ ಈ ವ್ಲಾಗ್ನ ಕೊನೆಗೆ ಬಂದಿದ್ದೀವಿ. ಒಂದು ವೆಲ್ ಸ್ಪೆಂಡ್ ಡೇ, ಸುತ್ತಾಡ್ಕೊಂಡು ಚೆನ್ನಾಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಡು. ಸೊ ಗೇರಿಂಗ್ ಅಪ್ ಫಾರ್ ದ ಶೂಟ್, ಪ್ರಾಬಬ್ಲಿ ವೆರಿ ಸೂನ್ ಶೂಟ್ ಶುರು ಮಾಡ್ತೀವಿ. ಗೊತ್ತಿಲ್ಲ ಅಷ್ಟೊತ್ತಿಗೆ ಈ ವ್ಲಾಗ್ ರಿಲೀಸ್ ಆಗಿರುತ್ತೋ ಇಲ್ಲೋ ಅಂತ ಕೂಡ ಗೊತ್ತಿಲ್ಲ, ಯಾಕಂದರೆ ಒಂದಷ್ಟು ವ್ಲಾಗ್ಗಳನ್ನ ಮಾಡಿ ಆಮೇಲೆ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎನಿ ಹೌ, ವಿ ಜೆ ವಿಕ್ಕಿ ಸೈನಿಂಗ್ ಆಫ್. ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ. ಸೊ ಲೈಕ್ ಮಾಡಿ ಇಷ್ಟ ಆದರೆ, ಇಲ್ಲ ಕಮೆಂಟ್ ಮಾಡಿ ನಿಮ್ಮ ಕ್ವೆಶನ್ಸ್ಗಳೇನಿದೆ ಅದನ್ನು ಹಾಕಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್ ಬಾಯ್.